ಅಂಬೇಡ್ಕರ ಧನಿಯ ನೀಡಿದ ಮೂಕನಾಯಕ ನಿನಗಿದೋ ವಂದನೆ ಬುದ್ಧ ವಂದನೆ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ ದಲಿತ ಸೂರ್ಯ ನಿನಗಿದೋ ವಂದನೆ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು ಪುರುಷ ನೀನು ಏಕಲವ್ಯ ನೀನು ಪುಣ್ಯ ಪುರುಷ ನೀನು ಏಕಲವ್ಯ ನೀನು ಮುಂದೆ ಸಾಗಲಿ ನಿನ್ನ ರಥವು ಮುಂದೆ ಸಾಗಲಿ ನಿನ್ನ ರಥವು ನಮಗೆ ಬೇಕಿದ ಛಲವು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ ಸಂವಿಧಾನಕ್ಕೆ ಸರ್ವ ಧರ್ಮ ಶರಣು ಎಂದಿದೆ ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ ಸಂವಿಧಾನಕ್ಕೆ ಸರ್ವ ಧರ್ಮ ಶರಣು ಎಂದಿದೆ ನಿನ್ನ ರಥವು ಮುಂದೆ ಸಾಗಲಿ ನಿನ್ನ ರಥವು ನಮ್ಮದಾಗಿದ ಗೆಲುವು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ ಓ
ದಲಿತ ಸೂರ್ಯ ನಿನಗಿದೋ ವಂದನೆ, ಓ ಭೀಮರಾಯ ನಿನಗಿದೋ ವಂದನೆ. ಬಂದೇ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಇದ್ದು ಬಂದೆ ನೀನು. ಯಾರಾದರೂ ನಿಯಾಗಿ ಸಂಗೀತವಾಗಿದ್ರೆ ನಾನು ಹೋಗಿ ಬಂದಿದ್ದೀನಿ, ಅದು ಜಗತ್ತಿನ ಅತ್ಯಂತ ದೊಡ್ಡ ಗ್ರಂಥಾಲಯ. ಆ ಗ್ರಂಥಾಲಯದಲ್ಲಿ ಆರು ಹೆಸರುಗಳಿವೆ. ಆ ಗ್ರಂಥಾಲಯ ಜಗತ್ತಿಗೆ ದೊಡ್ಡ ಗ್ರಂಥಾಲಯ. ಆ ಆರು ಹೆಸರುಗಳಲ್ಲಿ ಅಂಬೇಡ್ಕರ್ ಅವರ ಹೆಸರು ಮಾತ್ರ ಭಾರತವನ್ನು ಪ್ರತಿನಿಧಿಸಿದೆ. ಇನ್ಯಾರು ಅಂತ ದೊಡ್ಡ ವಿಶ್ವ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಹೆಸರು ಮಾತ್ರ ಇದೆ. ಯಾಕೆ ಅಂದ್ರೆ ಯಾರು ಹೆಚ್ಚು ಸಮಯ ಆ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದಿ ಸಮಯವನ್ನು ಕಳೆದು ಇದ್ದಾರೋ ಅಂತ ಮಹನೀಯರ ಹೆಸರು ಮಾತ್ರ ಬಂದಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಒಳ್ಳೆ ಇಂಡಿಯಾವನ್ನ ಪ್ರತಿನಿಧಿಸಿದ್ದಾರೆ. ಈಗ ನೀವು ಯೋಚನೆ ಮಾಡಿ ಅವರೆಲ್ಲ ಮಹಾತ್ಮರು ಮಹನೀಯರು ವಂದನೀಯರು. ಹೋದರೆ ಭಿಕ್ಷೆ ಬೇಡಲು ಅನುಮತಿ ಕೊಡಿ ಎಂಬ ಹೋರಾಟ ಮಾಡುವುದರ ಮೂಲಕ ವಿಕಲಚೇತನರ ಕಣ್ಮಣಿ ಎಂಬ ಬಿರುದಿಗೆ ಭಾಜನರಾಗಿ ದಿನಾಂಕ 6/8/2018 ದುರ್ಬಲಗೊಳಿಸಲ್ಪಟ್ಟ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಮತ್ತು 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಕಡ್ಡಾಯವಾಗಿ ಜಾರಿಯಾಗಬೇಕೆಂದು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ. ಇದು ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿಯಿಂದಾಗಿ ಈ ಸಂವಿಧಾನ ರಚನೆ ಆಗಿದೆ ಹೊರತು ವ್ಯಕ್ತಿಯಿಂದ ಆ ಸಂವಿಧಾನ ರಚನೆ ಆಗಿ ಸಾಧ್ಯ ಆಗಲ್ಲ. ಬಂಧುಗಳೇ, ಈಗ ನಮ್ಮ ಸ್ನೇಹಿತ ನನ್ನ ಮಿತ್ರ ನನ್ನ ಶಿಷ್ಯ ಆಗಿರತಕ್ಕಂಥ ಮುರುಳಾಜ ಅನೇಕ ವಿಷಯಗಳನ್ನು ಮುಂದೆ ಮನರಟ್ಟು ಮಾಡಿದ್ದಾರೆ. ಭಾರತ ವಿಷಯ ಈ ಒಂದು ಸಂವಿಧಾನದ ಅಡಿಯಲ್ಲಿ ನಿಂತಿದೆ. ಈ ರಾಷ್ಟ್ರ ಒಂದು ದಿಕ್ಕಿನಲ್ಲಿ ಸಾಗಬೇಕು ಅಂತಂದ್ರೆ ಆ ಸಂವಿಧಾನವನ್ನು ಮಾರ್ಗದರ್ಶನ ಮಾಡ್ಕೋಬೇಕು. ಆ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಮಾರ್ಗದರ್ಶನ ತಗೋಬೇಕು ಅಂತ. ಖಂಡಿತವಾದರೂ ಯಾವುದೇ ವ್ಯಕ್ತಿ ಒಂದು ಕುಲಕ್ಕೆ ಒಂದು ಗುಂಪಿಗೆ ಒಂದು ಯಾವುದೋ ಒಂದು ಸಂಘಟನೆಗೆ ಅಥವಾ ಪರಿವಾರಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತಕ್ಕಂಥದ್ದು ಕೂಡ ನನ್ನ ಆಶಯ. ಕೂಡ ರಾಮನ ಎತ್ತರದೇ ರಾಜ್ಯವನ್ನು ಮಾಡಿದ ಪ್ರತಿಬಂಧ ನಾಯಕ ಭಾರತ
ಆ ಭಕ್ತರ ಆದರ್ಶದಲ್ಲಿ ಇವತ್ತು ನಡೀತಾ ಇದೆ. ಆ ಭಕ್ತರ ಆದರ್ಶದಲ್ಲಿ ಭಾರತ ಅಂತಕ್ಕಂಥ ಹೆಸರಿದೆ. ಆ ಭಾರತಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂತಕ್ಕಂಥ ಒಂದು ಆದರ್ಶವನ್ನ ಮುಂಚೂಣಿ ಕಲ್ತ್ಕೊಟ್ಟು ನಮ್ಮೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬರಬೇಕು ಅಂತಕ್ಕಂಥ ನಮ್ಮೆಲ್ಲರೂ ಒಂದು ಮಾರ್ಗದರ್ಶನ ಮಾಡಿಕೊಂಡಿದ್ದಾರೆ. ಆದಿ ಕಾಲದಲ್ಲಿ ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ವರ್ಗ ಆಗಲಿ ಇರಲಿಲ್ಲ. ತದನಂತರ ಸೃಷ್ಟಿಯಾದಂಥ ವ್ಯವಸ್ಥೆಯಿಂದ ಧರ್ಮಗಳು ವರ್ಗಗಳ ಸೃಷ್ಟಿಯಾಯಿತು. ಯಾವುದೇ ವರ್ಗಗಳ ಸೃಷ್ಟಿಯಾಗಲಿ ಯಾವುದೇ ಧರ್ಮಗಳ ಸೃಷ್ಟಿಯಾಗಲಿ ಯಾವುದೇ ವ್ಯವಸ್ಥೆ ಸೃಷ್ಟಿಯಾದರೂ ಬೀಸತಕ್ಕಂಥ ಗಾಳಿ ಬೀಳ್ತಕ್ಕಂಥ ಮಳೆ ಹರಿತಕ್ಕಂಥ ನದಿ ಪ್ರತಿಯೊಂದೂ ಸಹ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಎಲ್ಲವನ್ನೂ ಸಹ ಸಮಾನತೆಯಿಂದ ನೋಡುವಂತ ಪ್ರಕೃತಿ ಹೇಳ್ತದೆ. ಆದರೂ ಆ ವಿಶ್ವರತ್ನ ಹಾಕಲಿಕ್ಕೆ ನಮ್ಮ ಭಾರತ ದೇಶಕ್ಕೆ ಕೊಟ್ಟಂತ ಅಮೂಲ್ಯವಾದ ಅನರ್ಘ್ಯ ರತ್ನ ಸಂವಿಧಾನ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂತ ಒಂದೇ ಒಂದು ದಲಿತ ಪರವಾದಂತಹ ಸಂಘಟನೆ ಅಂದ್ರೆ ಅದು ಬಹುಜನ ದಲಿತ ಸಂಘರ್ಷ ಸಮಿತಿ ಎಂಬುದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಆರ್ ಎಂ ಎನ್ ರಮೇಶ್ ಅಣ್ಣವರು ಬಹಳ ಕ್ರಿಯಾಶೀಲವಾದಂತಹ ನಾಯಕರು. ಅಂಥವರಿಗೆ ಒಳ್ಳೆ ತಾಲೂಕಿನ ಶಕ್ತಿಯಾಗಿ ಸಿಕ್ಕಿರ್ತಕ್ಕಂತ ಕ್ರಾಂತಿ ಮುನಿರಾಜ್ ಅವರು ನೆರಳುವರವರು. ಬಹುಶಃ ಎಲ್ಲೋ ಒಂದು ಕಡೆ ಸಮಾಜ ಮತ್ತು ಸಮುದಾಯಕ್ಕೆ ನೆರಳು ಕೊಡ್ತಕ್ಕಂಥ ನೆರಳೂರಿನ ಶಕ್ತಿಯಾಗಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಪ್ರತಿಯೊಬ್ಬರು ನೋಡಿ ಭೀಮನ ಮಹಾಗುರುದು ಚಿತ್ರವನ್ನ ಹಾಕಿ ಸಮಾನತೆಯನ್ನ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ನಿಮ್ಮ ಪರಿಕಲ್ಪನೆಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ. ಯಾವುದೇ ಒಬ್ಬ ಮನುಷ್ಯ ಆಸ್ತಿ ಅಂತಸ್ತು ಐಶ್ವರ್ಯ ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಗಮನವನ್ನ ಕೊಡಿ. ಇದು ಅಸೂಯೆ ಸಮಾಜ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಯಾರೋ ಕೂಡ ಇನ್ನೊಬ್ಬರ ಏಳಿಗೆಯನ್ನು ಸಹಿಸೋದಿಲ್ಲ. ನಮಗೆ ನಾವೇ ಬೆಳಕಾಗಬೇಕು, ನಮ್ಗೆ ಗುರು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮ್ಮ ಗುರಿ ಯಾವತ್ತು ನಿಖರವಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ. ವಯಸ್ಸಲ್ಲಿದ್ದಾಗ ಹುಡುಗಾಟ, ವಯಸ್ಸಲ್ಲಿದ್ದಾಗ ಹುಡುಗಾಟ, ವಯಸ್ಸಾದ ಮೇಲೆ ಆರೋಗ್ಯದ ಪೀಕಲಾಟ, ಸತ್ತರೆ ನೆಂಟರು ಗೋಳಾಟ, ಗಂಟಿದ್ರೆ ಆಪ್ತರ ಸತ್ತರೆ ಆಪ್ತರ ಗೋಳಾಟ, ಗಂಟಿದ್ರೆ ನೆಂಟರು ರಂಪಾಟ, ಗಂಟಿಲ್ಲಂದ್ರೆ ಮನೆಯವರು ಜಂಜಾಟ, ಕೊನೆಗೆ ಊರಿಗೊಂದು ಊಟ ಮನೆಗೊಂದು ಓಟ, ಇದೇ ಈ ಮನುಷ್ಯನ ಜೀವನ ಅಂತ. ಆ ಒಂದು ಹೆಸರನ್ನ ಇಡೋದು ಇದೆಲ್ಲ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಏನನ್ನ ಹೇಳ್ತಾರೆ, ಲೋಕದ ಜನತೆಯೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನವನ್ನು ಉಣಬಡಿಸುವ, ಅವರೆಲ್ಲರೂ ಉಂಡ ಮೇಲೆ ಅನ್ನ ತಮ್ಮಂದರಾಗಿ ಬದುಕುತ್ತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೇಮನ್ನ ಬಹುಶಃ ಬಹಳ ವರ್ಷದಿಂದಲೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅವರ ತತ್ವಗಳಿಗೆ ಕಂಡುಕೊಂಡು ಹೋದಂಥವ್ರು. ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ ಇಲ್ಲಿ ಕೋಲಾಟ ಆಡಿಸ್ತಾರೆ. ಅಂಬ ಹಾಲಾದ ಮರವೇ ಒಂದಳಿವಿಲೆ ಜಂಬೂ ನೇರಾಳೆ ಮರವೇ, ಒಂದಳಿವಿಲೆ ಜಂಬೂ ನೇರಾಳೆ ಮರವೇ. ಇದು ಕೋಲಾಟ ಪದ. ಅಂದ್ರೆ ನಮ್ಮ ಪೂರ್ವಜರಿಗೆ ಅವ್ರಿಗೆ ಸಾಹಿತ್ಯ ಗೊತ್ತಿಲ್ಲ, ಪದವಿಗಳು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತಂದ್ರೆ ಒಂದು ಆಡನ್ನು ಕಟ್ತಾರೆ. ಅಂತ ಕೋಲಾಟವನ್ನು ನಾವೆಲ್ಲರೂ ಮರೆತು ಇವತ್ತು ಅದೇನೋ ಹಾಡುಗಳು ಬಂದಿದ್ದಾವೆ. ಗಟ್ಟಿಯಾದ ಸಾಹಿತ್ಯ ಇಲ್ಲದೆ ಇರ್ತಕ್ಕಂಥ ಹಾಡುಗಳು ನಿಜಕ್ಕೂ ಬೇಸರ. ಇವೆಲ್ಲ ವಿನಾಶಿಸಿ ತಗೊಂಡು ಹೋಗ್ತಕ್ಕಂಥ. ಇವತ್ತು ಬಾಬಾ ಸಾಹೇಬರ ಬಗ್ಗೆ, ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ, ಬಾಬಾ ಸಾಹೇಬರ ಸಿದ್ಧಾಂತಗಳ ಬಗ್ಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿರಂತರವಾಗಿ ಎಲ್ಲರ ಬಾಯಲ್ಲೂ ಕೂಡ ಎಲ್ಲ ವೇದಿಕೆಗಳಲ್ಲೂ ಕೂಡ ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಹೆಚ್ಚು ಜಯಂತಿಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಈ ಜಗತ್ತಿನಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಮಾತ್ರ. ನಾವೇನ್ ಪೂಜೆ ಮಾಡ್ತೀವಿ ಈ ದಿನ ಶ್ರೀರಾಮರು, ನಿಮಗೆ ಗೊತ್ತಿರಬಹುದು ತುಂಬು ಗರ್ಭಿಣಿಯನ್ನ ಕಾಡಿಗೆ ಹಂಚಿದ ಶ್ರೀರಾಮ, ಎಲ್ಲ ಮಹಿಳೆಯರಿಗೆ ಸ್ವತಂತ್ರ ತಂದುಕೊಟ್ಟ ನಮ್ಮ ಚೈತ್ರಿ ಮಹಿಮ.
ಇದು ನಾನು ಯಾವುದೇ ವೇದಿಕೆಯನ್ನು ಕೂಡ ಹೇಳುವಂತ ಮೊದಲನೇ ಮಾತು. ಅದೇ ರೀತಿ ಬಾಬಾ ಸಾಹೇಬರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಮಾತ್ರ ಸಾಯೋದಿಲ್ಲ ಅಂತ ಹೇಳಿ ಶಪಥ ಮಾಡಿ ಅವರು ಬೌದ್ಧ ಧರ್ಮಕ್ಕೆ ಸೇರಿಕೊಂಡ್ರು. ಯಾಕೆ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಈ ಜಾತಿಯತೆ ಮೇಲು ಕೀಳು ಈ ಕೊಳಕು ನಾರ್ತಾ ಇದೆ. ಈ ಜಾತಿಯಲ್ಲಿ ನಾನು ಹುಟ್ಟಿದ್ದೀನಿ, ಈ ಜಾತಿಯಿಂದ ಮಾತ್ರ ನಾನು ಸಾಯೋದಿಲ್ಲ ಅಂತೇಳಿ ಬಾಬಾ ಸಾಹೇಬರು. ಜೊತೆಗೆ ಇವತ್ತು ವೇದಿಕೆಯಲ್ಲಿ ಒಂದು ವಿಶೇಷವಾದ ಒಂದು ಏನು ಕ್ರಾಂತಿಯೋಗಿ ವೇಮನರ ವೇದಿಕೆಯಲ್ಲಿ ಇವತ್ತು ಬುದ್ಧನ ಹಾದಿಯಾಗಿ ಇಡೀ ಪ್ರಪಂಚಕ್ಕೆ ಒಂದು ಬೆಳಕನ್ನು ನೀಡಿದಂತ ಬುದ್ಧನ ಭಾವಚಿತ್ರವನ್ನು ನಮ್ಮ ಮುಂಭಾಗದಲ್ಲಿದೆ. ಅವರನ್ನ ನೆನೀತಾ ಇದ್ದೇವೆ ಅಂತ ಹೇಳಿದ್ರೆ ಆ ಎಲ್ಲ ಮಹಾನ್ ನಾಯಕರು ಬಯಸಿದ್ದು ಒಂದೇ, ನಾವೆಲ್ಲರೂ ಸಹ ಈ ಮಾನವರು ಈ ಸಮಾಜದಲ್ಲಿ ಸಮಾನತೆಯಿಂದ ಇರಬೇಕು ಮತ್ತು ಎಲ್ಲರೂ ಸಮಾನರು ಅಂತೇಳಿ ಶತಮಾನಗಳಿಂದ ಸಾಹಿತಿಗಳು ವಿಚಾರವಂತರು ಹೋರಾಟಗಾರರು ಎಲ್ಲರೂ ಸಹ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೂ ಸಹ ಈ ಸಮಾಜದಲ್ಲಿ ಇಂದಿಗೂ ಸಹ ಅಸಮಾನತೆ ಇರತಕ್ಕಂಥದ್ದು ತಾಂಡವಾಡ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತ ಏನು ಈ ಒಂದು ಏನು ಅಸಮಾನತೆ ಇದೆಯಲ್ಲ, ಇದಕ್ಕೆ ಕೆಲವೇ ಕೆಲವು ವ್ಯಕ್ತಿಗಳ ಒಂದು ಸ್ವತ್ತಾಗಿರ್ತಕ್ಕಂತ ನಮ್ಮ ಕೆ ಸಿ ನಾಗರಾಜ್ ಅವರು ಹೇಳಿದ್ರು. ಇದಕ್ಕೆಲ್ಲ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿಡಿದ್ದಾರೆ. ಏನಂತ ಹೇಳಿದ್ರೆ ರಾಜಕೀಯದ ಕೀಳೆ ಅಂತೇಳಿ ಕೆ ಸಿ ನಾಗರಾಜ್ ಅವರು ಹೇಳಿದ್ರು. ಹಾಗಾಗಿ ಇವತ್ತು ನೀವು ಯಾವುದನ್ನ ಯಾರನ್ನಾದ್ರೂ ನೋಡಿ, ರಾಜಕಾರಣಿಗಳ ಮಕ್ಕಳಿರ್ಬೋದು ಅವ್ರಿಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಗಲಾಟೆಗಳು ಇಲ್ಲ, ಅವ್ರು ಯಾವುದೇ ರೀತಿ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಡೋದಿಲ್ಲ. ಎಲ್ಲರೂ ಸಹ ಈ ಒಂದು ಮತವನ್ನ ಕೊಡ್ತಕ್ಕಂಥವ್ರು ಮತ್ತು ಶೋಷಿತ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಆಗ್ತದೆ. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು, ಆಗ್ಯಾದೋ ಬಾಬಾ ಸಾಹೇಬಾ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು, ಇನ್ನೂ ತಾನ ಬರಲಿಲ್ಲೊಬ್ಬ ಇನ್ನೂ ತಾನ ಬರಲಿಲ್ಲೊಬ್ಬ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ಪ್ರತಿನಿತ್ಯ ಎದ್ದಾಗ ನಿಮ್ಮ ಸುದ್ದಿ ಸಂಭ್ರಮವು, ಪ್ರತಿನಿತ್ಯ ಎದ್ದಾಗ ನಿಮ್ಮ ಸುದ್ದಿ ಸಂಭ್ರಮವು, ತೇಕುವುದು ತಪ್ಪಿಲ್ಲ ನಿಮಗೆ, ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು, ಉರಿ ಹಚ್ಚಿ ಬಿಡುತ್ತಾರ ಒಳಗ ಉರಿ ಹಚ್ಚಿ ಬಿಡುತ್ತಾರ ಒಳಗ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು, ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು, ತರ ತರದ ನೋವುಗಳು ನಮಗ, ತಮ್ಮಂಗೆ ಇರದಿದ್ದ ತಲೆ ಕಡಿದು ಹಾಕುವರು, ಹೆಸರಿಗ ಸ್ವಾತಂತ್ರ್ಯ ನಮಗ ಹೆಸರಿಗ ಸ್ವಾತಂತ್ರ್ಯ ನಮಗ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು. ಬರೋ ದಾರಿಲಿ ಅಡ್ಡ ಗಾಲುಗಳು ಸೇರಿ, ಹೋಗಿ ಬರೋ ದಾರಿಲಿ ಅಡ್ಡ ಗಾಲುಗಳು ಸೇರಿ, ಮುಳ್ಳಲ್ಲೂ ಹಾಸ್ಯವ ಪೂರ, ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳು, ಹಗಲಾಡೆ ಹೊಡೆದಾರ ಠಾರ ಹಗಲಾಡೆ ಹೊಡೆದಾರ ಠಾರ, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು.
ಹಂಗವರ ಆಚಾರ ಬದನಿಕಾಯಿ ಮಾತು ಗಿಳಿ ಹಂಗವರು ಆಚಾರ ಬದನಿಕಾಯಿ ದುಡಿದಂಗೆ ನಡೆವುದು ಕಾವೈರ ಜಗತ್ತಿನೆಲ್ಲ ಧರ್ಮ ಒಂದೇ ಹೇಳಿರುವಾಗ ನಿರ್ಮೂಲ ಕುಳದಾರಕಾರ ನಿರ್ಮೂಲ ಕುಳದಾರಕಾರ ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡ ಗಿಡ ನಾವು ಈಗಿಂದನು ಕರ್ನಾಟಕ ಕಾರ್ಮಿಕ ಸೇನೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕ್ರಾಂತಿ ಮುಂಡರಾಜ್ ಅವರು ನಮ್ಮ ತಾಲೂಕಿನ ಎಲ್ಲ ತಾಲೂಕು ಮುಖಂಡರುಗಳ ಜೊತೆಗೂಡಿ ನಮ್ಮ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸ ತಗೊಂಡು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬರ ದಿನಾಚರಣೆ ಮತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿರುವಂಥದ್ದು ಮತ್ತು ಇವತ್ತೇನಪ್ಪ ಅಂದರೆ ಏನು ವಿಶ್ವ ಮಾತೆಯರ ದಿನಾಚರಣೆ ದಿನ ಅಂಬೇಡ್ಕರ್ ಅವರ ದಿನಾಚರಣೆ ಆಚರಣೆ ಮಾಡಿರುವಂಥದ್ದು ಬಾಬಾ ಸಾಹೇಬರಿಗೆ ಕೊಟ್ಟಂಥ ವಿಶೇಷವಾದ ಗೌರವ ಅಂತ ನಾನಾದರೂ ಭಾವಿಸ್ತೇನೆ. ಯಾಕಪ್ಪ ಅಂತೇಳಿದರೆ ಬಾಬಾ ಸಾಹೇಬರು ಒಬ್ಬ ಮಾತೃ ಹೃದಯ ಸಮಾಜವನ್ನು ತಾಯಿ ಮನಸ್ಸಿನ ನೋಡಬೇಕು, ಬಹುಜನರನ್ನು ತಾಯಿ ಮನಸ್ಸಿಂದ ನೋಡಬೇಕು, ಈ ಸಮಾಜದಲ್ಲಿರುವಂಥ ಬಡವರನ್ನು ತಾಯಿ ಮನಸ್ಸಿಂದ ನೋಡಬೇಕು ಅಂತ ಆಶಯನ ಹೊಂದಿದಂಥವ್ರು ಹಾಗೆ ಇದ್ದಂಥವ್ರು ಕೂಡ ಆ ಹಾದಿಯಲ್ಲಿ ನಡೀತಾ ಇರುವಂಥ ಕ್ರಾಂತಿ ಮುನರಾಜ್ ಅವರು ಇವತ್ತು ನೆಳ್ಳೂರು ಗ್ರಾಮದಲ್ಲಿ ಇಡೀ ತಾಲೂಕಿನ ಈ ಕಡೆ ತಿರುಗಿ ನೋಡುವಂತೆ ಬಹಳ ಅದ್ದೂರಿಯಾಗಿ ಬೀದಿಯಲ್ಲೂ ಏನು ಬುದ್ಧ ಭಗವಾನರನ್ನ ಮೆರವಣಿಗೆ ಮತ್ತು ಬಾಬಾ ಸಾಹೇಬರನ್ನ ಮೆರವಣಿಗೆ ಮಾಡೋದ್ರ ಮುಖಾಂತರ ಬುದ್ಧ ಮಾರ್ಗ ತೋರಿದಂಥ ರೀತಿ ಏನು ಅಹಿಂಸೆಯನ್ನು ಮೈಗೂಡಿಸ್ಕೊಳ್ಳಿ ಮತ್ತು ತಾನೂ ಬದುಕಿ ಬೇರೊಬ್ಬರು ಬದುಕೋದಕ್ಕೆ ಬಿಡಿ, ಅದೇ ರೀತಿ ಬಾಬಾ ಸಾಹೇಬರು ಕೊಟ್ಟಂಥ ಈ ಸಾಮಾಜಿಕ ನ್ಯಾಯ ಇರುವಂಥ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತೇಳಿ ಇವತ್ತು ಬೀದಿಯಲ್ಲೂ ಕೂಡ ಸಂವಿಧಾನದ ರಕ್ಷಣೆ ಬಗ್ಗೆ ಮತ್ತು ಬುದ್ಧ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡಿರುವಂಥದ್ದು. ಬುದ್ಧ ಧರ್ಮ ಒಂದೇ ನಮ್ಮ ಎಲ್ಲ ಮನಸ್ಸುಗಳನ್ನು ಬೆರೆಯುವಂಥ ಸೂತ್ರ. ಬುದ್ಧ ಧರ್ಮ ಕೇವಲ ಒಂದು ವರ್ಗಕ್ಕೋ ಒಂದು ಸಮುದಾಯಕ್ಕೋ ಸೀಮಿತವಾಗಿಲ್ಲ. ಬುದ್ಧ ಧರ್ಮ ಮಾನವೀಯ ಧರ್ಮ, ಬುದ್ಧ ಧರ್ಮ ಮನಸ್ಸುಗಳನ್ನು ಕಟ್ಟುತ್ತೆ, ಬುದ್ಧ ಧರ್ಮ ವೈಜ್ಞಾನಿಕ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಕರೆ ಕೊಡುತ್ತೆ ಅಂತ ಒಂದು ನಿಟ್ಟಲ್ಲಿ ಸಾಗಿರುವಂಥ ಕ್ರಾಂತಿ ಮುನರಾಜ್ ಅವರು ಬೆಳಗ್ಗೆ 9 ಗಂಟೆಯಿಂದನೂ ನೋಡಿ ಇವತ್ತು ಮಧ್ಯರಾತ್ರಿವರೆಗೂ ನಿರಂತರವಾದ ಕಾರ್ಯಕ್ರಮಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡುವಂಥದ್ದು, ಪಾಪ ಬಡವರಿಗೆ ಕಂಬಳಿಗಳನ್ನು ಕೊಡುವಂಥದ್ದು, ಆಮೇಲೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬಾಬಾ ಸಾಹೇಬರ ಜೀವನವನ್ನು ನೆನೆಸುವಂಥ ಬಾಬಾ ಸಾಹೇಬರ ಬರಹಗಳನ್ನು ಕೂಡ ಇರುವಂಥ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಮತ್ತು ವಿಶೇಷವಾಗಿ ಏನು ಬಹುಜನರ ಬಗ್ಗೆ ಪ್ರೀತಿ ಇರುವಂಥ ಸಾಧಕರನ್ನು ಗೌರವಿಸಿ ಬಹುಜನ ಬಂಧು ಅಂತ ಪ್ರಶಸ್ತಿ ಕೊಟ್ಟು ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರೋ ಠಾಣಾಧಿಕಾರಿಗಳಾಗ್ಬೋದು, ವೈದ್ಯಕೀಯ ಸೇವೆ ಆಗ್ಬೋದು, ಕಾನೂನು ಸೇವೆ ಆಗ್ಬೋದು, ಅಥವಾ ಏನು ಏನು ವ್ಯವಸಾಯ ವೃತ್ತಿಯಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿರೋ ಗುರುಸಿ ಬಹುಜನ ಬಂಧು ಪ್ರಶಸ್ತಿ ಕೊಟ್ಟಿರುವಂಥದ್ದು. ಮತ್ತು ಈ ತಾಲೂಕಿನ ಇವತ್ತೇನು ರಾಜ್ಯಾದ್ಯಂತ ಏನು ವಿಶ್ವಾದ್ಯಂತ ಸುದ್ದಿ ಮಾಡಿರುವಂಥ ಆಟಗಾರರನ್ನು ಗುರುಸಿ ಅವರಿಗೆ ಸನ್ಮಾನ ಮಾಡಿರುವಂಥದ್ದು, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಗುರುಸಿ ಸನ್ಮಾನ ಮಾಡಿರುವಂಥದ್ದು ಅವರ ಪ್ರಗತಿಪರ ನಿಲುವಿಗೆ ಮತ್ತು ಅವರ ಸಾಮಾಜಿಕ ಕಳಕಳಿಗೆ ಒಂದು ಸಾಕ್ಷಿ. ಇಂಥ ಒಂದು ಕಾರ್ಯಕ್ರಮಗಳು ಇನ್ನೂ ಬೇರೊಬ್ಬರಿಗೆ ಮಾದರಿಯಾಗಲಿ, ಜೊತೆಗೆ ಇದೊಂದು ಸಾಮಾಜಿಕ ನ್ಯಾಯದ ಕಾರ್ಯಕ್ರಮ, ಬಹುಶಃ ಆಡಂಬರ ಇಲ್ದಂಗೆ ಏನು ಅದ್ದೂರಿತನ ಇದ್ದರೂ ಕೂಡ ಒಂದು ಸಾರ್ಥಕತೆ ರೀತಿಯಲ್ಲಿ ಕಾರ್ಯಕ್ರಮ ನಾವು ಮಾಡಿರುವಂಥದ್ದು ನಮ್ಮ ಇಡೀ ಸಂಘಟನೆಯಲ್ಲಿ ಬೇರೊಬ್ಬರಿಗೆ ಮಾದರಿ ಮತ್ತು ಸ್ಫೂರ್ತಿದಾಯಕ. ಇವತ್ತು ಆನೇಕಲ್ ತಾಲೂಕಿನ ನೆಳ್ಳೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನಾಚರಣೆ ಮತ್ತು ಕಾರ್ಮಿಕರ ದಿನಾಚರಣೆಯನ್ನು ಕರ್ನಾಟಕ ಕಾರ್ಮಿಕ ಸೇನೆಯ ರಾಜ್ಯಾಧ್ಯಕ್ಷರು ವಿಕಲಚೇತನರ ಕಣ್ಮಣಿ ಬಡವರ ಬಂಧು ಇವತ್ತು RMN ರಮೇಶ್ ಜೀರ್ ಅವರ ನೇತೃತ್ವದಲ್ಲಿ ಇವತ್ತು ನೆಳ್ಳೂರು ಗ್ರಾಮದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಬೆಳಗ್ಗೆ 1:30 ಗಂಟೆಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಏನು ಜಗತ್ತಿನ ಬೆಳಕು ಬುದ್ಧ ಪ್ರತಿಮೆಯನ್ನು ಏನು ಒಂದು ಬೆಳ್ಳಿ ರಥದ ಮೂಲಕ ಇಡೀ ಗ್ರಾಮವಲ್ಲ ಬೀದಿ ಬೀದಿಯಲ್ಲಿ ಕೂಡ
ಮೆರವಣಿಗೆ ಮಾಡೋದ್ರ ಮೂಲಕ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಬುದ್ಧರ ವಿಚಾರವಾಗಿ ಅರಿವುಗಳನ್ನು ಮೂಡಿಸುವ ಸಲುವಾಗಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು. ಯಾಕೆಂದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದೆ ಎಲ್ಲೋ ಒಂದು ಬರೀ ಭಾಷಣನೇ ಅಂದಾಗ ಇವತ್ತು ಯಾರೂ ಕೂಡ ಸಾರ್ವಜನಿಕವಾಗಿ ಅರ್ಥ ಮಾಡ್ಕೊಳೋದು ಕಷ್ಟ ಅಂತೇಳಿ ಇವತ್ತು ಏನು ವಾದ್ಯಗೋಷ್ಠಿ ಆಗಿರ್ಬೋದು, ಹಾಗಾಗಿ ಕೋಲಾಟ ನೃತ್ಯ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರ ಜೊತೆಗೆ ವಿಶೇಷವಾಗಿ ನಮ್ಮ ಬಹುಜನರ ಹಿತವನ್ನು ಕಾಯುವ ಏನು ಇವತ್ತು ಯಾರಿರ್ತಾರೋ ವ್ಯಕ್ತಿಗಳು ನಮ್ಮ ಅವ್ರನ್ನ ಗುರುತಿಸಿ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಏನು ಇವತ್ತು ಕಾನೂನಾತ್ಮಕವಾಗಿ ಏನು ಒಂದು ಬಹುಜನರನ್ನು ಕಾಯತಕ್ಕಂಥವ್ರನ್ನ ಗುರುತಿಸಿ ಇವತ್ತು ಬಹುಜನ ಬಂದು ಪ್ರಶಸ್ತಿ ಹಾಗೂ ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಟ ಸ್ಪರ್ಧೆಯಲ್ಲಿ ಮ್ಯಾರಥಾನ್ ಓಟದಲ್ಲಿ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ನಂಜುಂಡಪ್ಪ ಅನ್ನೋರು ಇವತ್ತು ಹೆಸರು ಗಳಿಸಿದ್ದಾರೆ, ಅವರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವದ ಮಟ್ಟದಲ್ಲಿ ಇವತ್ತು ಹೆಸರು ಮಾಡಲಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು. ಸರ್, ಈಗ ಪ್ರಬಂಧ ಏನು ಹೇಳುತ್ತೆ ಸರ್, ಅಂಬೇಡ್ಕರ್ ಬಗ್ಗೆ ಹೇಳುತ್ತೆ ಸಂದರ್ಭ ಬಹಳಷ್ಟು ನೋವಿಂದ ಹೇಳಿದ್ರು, ಏನು ಸರ್ ಯಾಕೆ ಯಾಕೆ ನೋವು ತಮಗೆ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿರೋದಿಲ್ಲ, ಇತಿಹಾಸಗಳನ್ನು ಅಧ್ಯಯನ ಮಾಡಿರೋದಿಲ್ಲ. ಏನಾಗಿದೆ ಅಂದರೆ ಈಗ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂದರೆ ಅವರು ಏನೋ ಬಡವರಾಗಿ ಹುಟ್ಟಿದ್ರು, ಇಲ್ಲಾಂದರೆ ಕೀಳು ಅಸ್ಪೃಶ್ಯರಾಗಿ ಹುಟ್ಟಿದ್ರು, ಹೊರದೇಶಗಳಲ್ಲಿ ಕೂಡ ಏನೋ ಹೆಚ್ಚು ಹುದ್ದೆ ಗಳಿಸಿದ್ದಾರಂತೆ ಅನ್ನೋದನ್ನು ಇವತ್ತು ಅಧ್ಯಯನಗಳಾಗಿ ಮಾಡಿಬಿಟ್ಟಿದ್ದಾರೆ ಪಠ್ಯಪುಸ್ತಕಗಳಲ್ಲಿ ಅಂದಿನಿಂದ ಇಂದುವರೆಗೂ ಕೂಡ. ಇವತ್ತು ಅವರು ಹೋರಾಟ ಮತ್ತು ತ್ಯಾಗಗಳು ಈ ದೇಶಕ್ಕೆ ಏನು ತ್ಯಾಗ ಮಾಡಿಕೊಂಡ್ರು, ಬಹುಜನವನ್ನು ಏನು ಅವ್ರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ಅವರ ಮಕ್ಕಳಿಗೆ ಎಲ್ಲಿ ಆದ್ಯತೆ ಕೊಡ್ತೀರಾ, ದೇಶದ ಮಕ್ಕಳಿಗೆ ಆದ್ಯತೆ ಕೊಟ್ಟರು, ಅದನ್ನು ಇವತ್ತು ನಿಮ್ಮ ವರ್ಗಗಳು ಏನೋ ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ಯಾಕೆಂತಂದರೆ ಇವತ್ತು ಅವ್ರ ಪಠ್ಯಪುಸ್ತಕಗಳಲ್ಲಿ ಅಧ್ಯಯನ ಮಾಡಿರೋದು ಅದೇ ಕಾರಣ ಇವತ್ತು. ಹಾಗಾಗಿ ಅತಿ ಹೆಚ್ಚು ಭಾರತ ಇತಿಹಾಸ ಭಗವಾನ್ ಬುದ್ಧರಿಂದ ಹಿಡಿದು ಇವತ್ತು ಬಸವಣ್ಣವರಿಂದ ಹಿಡಿದು ರಾಮನುಜರಿಂದ ಹಿಡಿದು ಇವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಇವತ್ತು ಸಾಮಾಜಿಕವಾಗಿ ಸಂತರು ಇವತ್ತು ಎಷ್ಟೋ ಜನ ಈ ಸಮಾಜದ ಸಮಾನತೆಗೆ ತರಬೇಕು ಅಂತೇಳಿ ಎಷ್ಟೋ ಜನ ಮಹನೀಯರು ಇವತ್ತು ಹೋರಾಟಗಳನ್ನು ಮಾಡ್ಕೊಂಡು ಬಂದರು. ಇವತ್ತು ಅವರ ಆದಿ ನಾವು ಹಿಡಿದಿರ ಯಾವುದೋ ಇವು ಕಾಣದ ದೇವರು ಕಾಣದ ಲೋಕ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತುಳಿಯುವಂಥದ್ದು ಯಾವುದೋ ಒಂದು ಧರ್ಮದಲ್ಲಿ ಇಟ್ಕೊಂಡು ಧರ್ಮ ಅಂತಂದರೆ ಎಲ್ಲರಿಗೂ ಒಂದು ನ್ಯಾಯ ಸಿಕ್ಕದೆ ಧರ್ಮ ಆಗಿರಬೇಕು. ಇವತ್ತು ನಾವು ಅತಿ ಹೆಚ್ಚು 75% ಇವತ್ತು ಹಿಂದೂ ಧರ್ಮದಲ್ಲಿದ್ದೀವಿ, ಆ ಹಿಂದೂ ಧರ್ಮದಲ್ಲಿದ್ದೀವಿ, ಓಕೆ ಹಿಂದೂ ಧರ್ಮವನ್ನು ಪ್ರೀತಿಸೋಣ, ಹಿಂದೂ ಧರ್ಮದಲ್ಲಿ ಎಷ್ಟೋ ಜನ ಇವತ್ತು ಮಹನೀಯರು ಹುಟ್ಟಿದ್ದಾರೆ ಒಪ್ಕೊಳ್ಳೋಣ. ಆದರೆ ಅದೇ ಮಹನೀಯರು ಇವತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅನಾಚಾರ ಅವ್ಯವಸ್ಥೆಗಳನ್ನು ಅಸೂಯೆ ಇಂಥ ವಿಚಾರಗಳನ್ನು ದೂರ ಮಾಡಿದ್ದಾರೆ. ಆದರೆ ಅವುಗಳನ್ನು ನಾವು ಅವುಗಳನ್ನು ಅವಲೋಕನ ಮಾಡ್ತಾ ಇಲ್ಲ, ವಿಮರ್ಶನೆ ಮಾಡ್ತಾ ಇಲ್ಲ, ಜೊತೆ ಅದನ್ನೆಲ್ಲ ವಿಮರ್ಶನೆ ಮಾಡಿದರೆ ಇವತ್ತು ಯಾವುದೋ ಒಂದು ಆ ಧರ್ಮದಲ್ಲಿರ್ತಕ್ಕಂಥ ಅಸಭ್ಯತೆಯನ್ನು ಅಸ್ಪೃಶ್ಯತೆಯನ್ನು ಇವತ್ತು ನಾವು ಮೇಲೆತ್ಕೊಂಡು ಹೋಗ್ತಾ ಇದ್ದರೆ ಇವತ್ತು ಸಮಾಜ ಏನಾಗಬೇಕು ಮುಂದಿನ ದಿನಗಳಲ್ಲಿ? ಇವತ್ತು ಯುವಶಕ್ತಿ ಕುಗ್ತದೆ, ಸಮಾಜದಲ್ಲಿ ಸಮಾನತೆ ಹಾಳಾಗೋಗ್ತದೆ. ಈ ವಿಚಾರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಜನ್ಮದಿನಾಚರಣೆ ಅರಿವಿನ ಕಾರ್ಯಕ್ರಮ ಆಗಿ ಮಾಡಬೇಕು. ನೆರಳೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಏನು ಕಾರಣ, ಯಾಕೆ ನೀವು ಈ ಒಂದು ಗ್ರಾಮವನ್ನೇ ಆಯ್ಕೆ ಮಾಡ್ಕೊಂಡು? ಅಲ್ಲ, ಈಗ ನೆರಳೂರು ಗ್ರಾಮದಲ್ಲಿ ಕೂಡ ಯಾರೂ ನನ್ನ ಮನೆ ಒಳಗಡೆ ಬಿಟ್ಕೊಳೋದಿಲ್ಲ ಇಲ್ಲಿ. ಇದರಲ್ಲಿ ಕೂಡ ಯಾರೇ ಬಂದರೆ ಎಂಥ ಮುತ್ಸದ್ದಿಗಳು ಇವತ್ತು ಎಂಥ ರಾಜಕಾರಣಿಗಳನ್ನು ಬರಲಿ, ಇವತ್ತು ನೆರಳೂರು ಗ್ರಾಮದಲ್ಲಿ ಇವತ್ತು ನಮ್ಮ ದೊಡ್ಡ ಸಮುದಾಯದಗಳಿದೆ, ಬ್ರಾಹ್ಮಣ ಸಮುದಾಯ ಇದೆ, ರೆಡ್ಡಿ ಸಮುದಾಯದಿದೆ, ಗೌಡ ಸಮುದಾಯದಿದೆ. ನಾನು ಇದುವರೆಗೂ ಯಾರು ವಸ್ತು ಒಳಗಡೆ ಹೋಗಿರೋದು ನನಗೆ ಇತಿಹಾಸದ ಚರಿತ್ರೆಗಳಿಲ್ಲ ನನಗೆ ಇವತ್ತು. ಹಾಗಾಗಿ ಇವತ್ತು ಇಲ್ಲಿ ಅರಿವು ಮೂಡಿಸೋಂಥ ಕಾರ್ಯಕ್ರಮ ನೆರಳೂರಲ್ಲಿ ಭಾಳ ಮುಖ್ಯ ಆಗಿದೆ ಇವತ್ತು. ಯಾಕೆಂದರೆ ಇವತ್ತು ನೆರಳೂರಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಇದೆ. ಯಾಕೆಂದರೆ ನನ್ನೂರನ್ನ ನಾನು ಏನು ತೆಗೆದುಕೋಬೇಕು ಇಲ್ಲ ಹೊಗಳ್ಕೋಬೇಕಂತಲ್ಲ, ಇರೋ ವಿಚಾರ ಏನಂತಂದರೆ ಇವತ್ತು ನಾವು ಎಲ್ಲೋ ಜಿಲ್ಲೆ ಹಾಗೂ ತಾಲೂಕು ಬೇರೆ ಊರುಗಳಲ್ಲಿ ಓಡಾಡೋದ್ರಿಂದ ಇವಾಗ ಬಿಂದಿಗೆ ಮುಟ್ಟೋದು ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮನೆಗೊಂದು ಎಲ್ಲಿ ಇದೆ, ಇದೇ ಊರಲ್ಲಿ ಒತ್ತೋ ಬೋರ್ಗೋಲ್ ಇತ್ತು, ಒತ್ತೋ ಬೋರ್ಗೋಲಲ್ಲಿ ನೀರು ಮುಟ್ಟಕ್ಕೆ ಹೋದರೆ ಇವತ್ತು ನಮಗೆಲ್ಲನೂ ಬಹಿಷ್ಕಾರ ಮಾಡ್ತಾಯಿದ್ರು ಅಂದಿನಿಂದಲೂ. ಇವಾಗ ಯಾಕಂದರೆ ಮನೆಗೊಂದು ಎಲ್ಲಿ ಇದೆ ಅದು ಗೊತ್ತಾಗ್ತಾ ಇಲ್ಲ. ಅಂದರೆ ಈಗಲೂ ಸಹ ನೆರಳೂರಲ್ಲಿ ಅಸ್ಪೃಶ್ಯತೆ ಇದೆ.
ಮುಂದೆ ಏನ್ ಮಾಡ್ತೀರಿ? ಮುಂದೆ ಮುಂದೆ ಅಸ್ಪೃಶ್ಯತೆ ಇದೆ ಅಂತಂದ್ರೆ ನಾವು ಏನ್ ಹೋರಾಟ ಮಾಡ್ತೀರಿ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಕಾನೂನು ರಚನೆ ಮಾಡಿದ್ದಾರೆ, ಇವತ್ತು ಅಟ್ರಾಸಿಟಿದೆಯ ತಾಯಿ ಬೇರ್ಗಳನ್ನ ಕಿತ್ತೆಗೆ ಕೊಡ್ತಾ ಇದ್ದಾರೆ. ಇವತ್ತು ಇವತ್ತು ಯಾವುದೋ ಒಂದು ಯಾವುದೋ ಒಂದು ಧರ್ಮ ಇಲ್ಲಾಂದ್ರೆ ಏನೋ ದೇವರೊಂದು ಇಟ್ಕೊಂಡ್ಬಿಟ್ಟು ಇವತ್ತು ಇಲ್ಲಾಂದ್ರೆ ಯಾವುದೋ ಒಂದು ಗೋವಿನ ವಿಚಾರ ಇಟ್ಕೊಂಡ್ಬಿಟ್ಟು ಇವತ್ತು ಸಮಾಜದ ಸಮಾನತೆ ಈನ ಸ್ಥಿತಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡಬೇಕಂದ್ರೆ ಇದಕ್ಕೆ ಹೋರಾಟನೇ ಮುಖ್ಯ. ಅದಕ್ಕಾಗಿ ಸಂಘಟನೆಗಳು ಕಟ್ಕೊಂಡಿದ್ದೀವಿ. ಇನ್ನೊಂದು ವಿಶೇಷವಾಗಿ ನೆರಳೂರಲ್ಲಿ ಯಾಕೆ ಮಾಡ್ತೀರಂತಂದರೆ ನೆರಳೂರಲ್ಲಿ ಅಸ್ಪೃಶ್ಯತೆ ಇದೆ. ಇನ್ನು